ವಾಮನ ಒಂದು ಸತತವಾದಂಥ ಒಂದು ಜರ್ನಿ ನಮಗೆ, ಆಲ್ಮೋಸ್ಟ್ ಒಂದು 1 ಇಯರಿಂದ ಒಂದು ಜರ್ನಿ. ಸೊ ಇವತ್ತಿಗೆ ನಮ್ಮ ಒಂದು ಇಂಟ್ರೊಡಕ್ಷನ್ ಸಾಂಗ್, ಹೀರೋ ಎಲಿವೇಷನ್ ಸಾಂಗು, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ವಯ. ಸೊ ಕುಂಬಳಕಾಯಿ ಹೊಡಿತಾ ಇದ್ದೀವಿ. ಸಿನಿಮಾ ಕಾನ್ಸೆಪ್ಟ್ ವೈಸ್ ಇರೋದೇನು ಅಂದರೆ ಒಂದು ಥೀಮ್ ಬೇಸ್ಡ್ ವೈಸ್ ವರ್ಕ್ ಮಾಡಿರುವಂಥದ್ದು. ಆಮೇಲೆ ನಮಗೆ ಕ್ಯಾಸ್ಟಿಂಗ್ ವೈಸು ಕೂಡ ತುಂಬ ಸಪೋರ್ಟಿವ್ ಆಗಿರುವಂಥ ವಿಚಾರದಲ್ಲಿ, ಟೆಕ್ನಿಕಲ್ ಕ್ರೂಸ್ ವೈಸ್ ಕೂಡ ಸಪೋರ್ಟಿವ್ ಆಗಿರೋದ್ರಲ್ಲಿ. ಇವಾಗ ಟೆಕ್ನಿಕಲ್ ಕ್ರೂ ವೈಸ್ ಹೇಳೋದಾದರೆ, ನಮ್ಮ ಸಿನಿಮಾಟೋಗ್ರಾಫರ್ ಡಿ ಒ ಪಿ ಮಹೇಂದ್ರ ಸಿಂಹ ಅವರು, ದೆನ್ ಮ್ಯೂಸಿಕ್ ಬಂದು ಅಜನೀಶ್ ಲೋಕನಾಥ್ ಅವರು. ಸೊ ಈ ರೀತಿ ಟೆಕ್ನಿಕಲಿ ಕೋರ್ ಟೀಮ್ ಏನು ಸಪೋರ್ಟ್ ಇದೆಯೋ ಈ ಸಿನಿಮಾಗಿದೆ. ಬಿಕಾಸ್ ಯಾಕೆಂದರೆ ಇದು ಲೈವ್ ಲೊಕೇಶನ್ಸಲ್ಲಿ ನಾವು ಶೂಟ್ ಮಾಡಿಸಿರೋವಂಥ ಒಂದಷ್ಟು ವಿಚಾರಗಳಿರೋದ್ರಿಂದ ಅದಕ್ಕೆ ತಕ್ಕಂತೆ ಒಂದು ಆ್ಯಂಬಿಯನ್ಸು, ಒಂದು ವಿಚಾರಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದೀವಿ. ಇನ್ನು ಕ್ಯಾಸ್ಟಿಂಗ್ ವಯ ಬರೋದಾದರೆ, ಧನ್ವೀರ್ ಸರು, ದೆನ್ ರೀಶ್ಮಾ ನನಯ್ಯ, ಫಸ್ಟ್ ಟೈಮ್ ಒಂದು ಇದು ಕಾಂಬಿನೇಷನ್ ವಯ ಬರ್ತಾ ಇರೋವಂಥದ್ದು. ಸಿನಿಮಾ ಮೂಡು ಮತ್ತು ಸಿನಿಮಾ ಇರೋ ವಿಚಾರ ಏನು ಅಂದರೆ, ಪಕ್ಕ ಕಮರ್ಷಿಯಲ್ ಆಗಿರುವಂಥ ಒಂದು ಸಿನಿಮಾ, ಬಟ್ ಒಂದು ಥೀಮ್ ಬೇಸಲ್ಲಿದೆ. ನರೇಟಿವ್ ಬಂದು ಆಲ್ಮೋಸ್ಟು ಸ್ಕ್ರೀನ್ ರೈಟಿಂಗ್ ಪ್ಯಾಟ್ರನ್ನಲ್ಲಿದೆ. ಅದರದೇ ಆದಂಥ ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಓವರಾಲ್ ಆಗಿ ಸಿನಿಮಾ ಬಗ್ಗೆ ಹೇಳೋದಾದರೆ, ಪ್ರತಿಯೊಬ್ಬನಲ್ಲೂ ಒಬ್ಬ ಒಳ್ಳೆಯವನಿರ್ತಾನೆ, ಒಬ್ಬ ಕೆಟ್ಟವನಿರ್ತಾನೆ. ಒಳ್ಳೆಯವನಾಗಬೇಕಾ ಕೆಟ್ಟವನಾಗಬೇಕಾ ಅನ್ನೋದನ್ನು ನಾವೇ ಆಯ್ಕೆ ಮಾಡ್ಕೋಬೇಕು ಅನ್ನೋವಂಥ ಒಂದು ಥಿನ್ ಲೈನ್ ಇದೆ. ಸೊ ಒಳ್ಳೆಯವನಿಗಾಗಬೇಕಾಗಿರುವಂಥ ಪನಿಷ್ಮೆಂಟು ಇಲ್ಲ ಸೆಟ್ಲ್ ಆಫು, ಈ ಒಳ್ಳೆಯವನಾಗಿರೋದಕ್ಕೆ ಕೆಟ್ಟವನಾಗಿರೋದಕ್ಕೆ ಇರುವಂಥ ಬೆನಿಫಿಟ್ಸು ಇಲ್ಲ ಅವನಿಗಾಗ್ತಾ ಇರೋವಂಥ ಅನುಕೂಲತೆ ಏನು ಅನ್ನೋದು. ಸೊ ಈ ಒಳ್ಳೆಯದು ಕೆಟ್ಟದ್ರ ನಡುವೆ ಇರುವಂಥ ಡಿಫ್ರೆನ್ಷಿಯೇಟಿವಲ್ಲಿ ಇವತ್ತಿನ ದಿನಕ್ಕೆ ಯಾರೇ ಆಗಿದ್ದರೂ ಅಂಡರ್ ದ ಸನ್ ಎಬೋ ದ ಹರ್ತ್ ಆ ಪನಿಷ್ಮೆಂಟು ಸೆಟಲ್ಮೆಂಟ್ ಆಗುತ್ತೆ ಅನ್ನುವಂಥ ವಿಚಾರನ ಕತೆ ಹೇಳಿಕೊಡ್ತಿದೆ. ಅದನ್ನು ಧನ್ವೀರ್ ಸರ್ ಅವರ ಒಂದು ಮೈಂಡಲ್ಲಿ ಇಟ್ಕೊಂಡು ಒಂದು ಹೀರೋಯಿಟಿಕ್ ವೇಯಲ್ಲಿ, ಅಂದರೆ ಕಮರ್ಷಿಯಲ್ ವೇಯಲ್ಲಿ ಹೇಳೋಕ್ಕೆ ಹೊರಟಿದ್ದೀವಿ. ಇಟ್ಸ್ ಅ ಕೈಂಡ್ ಆಫ್ ಏನಂದರೆ, ಈ ಕತೆಗೆ ರಾ ರಸ್ಟಿಕ್ ಅಂತ ಇಟ್ಟಿದ್ದೀವಿ. ಮತ್ತು ಟ್ಯಾಗ್ ಲೈನು ಎವ್ರಿ ಬ್ಯಾಡ್ ಮ್ಯಾನ್ ಆಸ್ ಅ ಸ್ಟ್ರಾಂಗ್ ರೀಸನ್. ಒಬ್ಬ ಕೆಟ್ಟ ಮನುಷ್ಯ ಅನ್ನೋನು ಕೆಟ್ಟವನಾಗಿ ಹುಟ್ಟಲ್ಲ. ಆ್ಯಕ್ಚುಲಿ ಕೆಟ್ಟ ಪರಿಸ್ಥಿತಿಗಳು ಉಂಟಾಗುತ್ತೆ, ಆ ಪರಿಸ್ಥಿತಿಗಳನ್ನ ನಿಭಾಯಿಸಿ ಕೊನೆಗೆ ನಿಲ್ಲೋನು ಒಳ್ಳೆಯವನಾಗ್ತಾನೆ. ಸೊ ಇವನು ಬ್ಯಾಡ್ ಬಾಯ್, ಸೊ ಒಳ್ಳೆಯವನಾಗ್ತಾನ ಕೆಟ್ಟವನಾಗ್ತಾನ, ಸೊ ಅದು ಏನು ಅನ್ನೋದು ಸಿನಿಮಾ ಹೇಳುತ್ತೆ. ಇದನ್ನು ಇವತ್ತುವರೆಗೂ ಸುಸೂತ್ರವಾಗಿ ನಡೆಸ್ಕೊಂಬರೋದಕ್ಕೆ ಕಾರಣ ಆಗಿದ್ದು ಈಕ್ವಿನಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟು, ನಮ್ಮ ಚೇತನ್ ಗೌಡರು ಸರು. ಫಸ್ಟ್ ಟೈಮ್ ಅವ್ರ ಕತೆ ಕೇಳಿದಾಗ ಇ ವಾಸ್ ಯಾವ ಥರ ಬರ್ಬೋದು ಅನ್ನೋವಂಥ ಒಂದು ವಿಜುಲೈಸೇಷನ್ ಬಂದರು. ಬೀಯಿಂಗ್ ಎ ಫಸ್ಟು ವೆಂಚರು, ಫಸ್ಟು ಸಿನಿಮಾ, ಬಟ್ ಯಾವುದೇ ರೀತಿಯಾದಂಥ ತಾತ್ಸಾರ ಇಲ್ಲದೆ ಎಲ್ಲ ವಿಧದಲ್ಲೂ ನಮಗೆ ಪ್ರೋತ್ಸಾಹ ಕೊಟ್ಟು ಪ್ರತಿಯೊಂದು ಹಂತದಲ್ಲೂ ಮುಂಚೂಣಿಯಲ್ಲಿದ್ದು ನಮ್ಮನ್ನು ಪೋಷಿಸಿ ಎಲ್ಲನೂ ಮಾಡಿಸಿದ್ದಾರೆ. ಸೊ ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸೇ ಹೇಳಬೇಕು. ಮೋರ್ ಓವರ್, ನಾನು ಆ್ಯಸ್ ಅ ಡೆಬ್ಯೂ ಡೈರೆಕ್ಟರ್ ಅಚೀವ್ ಮಾಡೋದಕ್ಕೆ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಿದ್ದು ನನ್ನ ಡೈರೆಕ್ಷನ್ ಟೀಮು. ಸೊ ಡೈರೆಕ್ಷನ್ ಟೀಮ್ ನನ್ನನ್ನು ನಂಬಿದ್ರು. ಸೊ ಹಿಂಗಾಗಿ ಒಂದು ನಂಬಿಕೆ ಮೇಲೆ ಸಮ ಮನಸ್ಸಿನಿಂದ ಎಲ್ಲರೂ ಪಾಸಿಟಿವ್ ಆಗಿ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅನ್ನುವಂಥ ಒಂದು ಇದ್ರ ಮೇಲೆ ನಾವು ಮಾಡಿದ್ದೀವಿ. 4 ಸಾಂಗ್ ಇದೆ. ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಒಂದಿದೆ, ಆಮೇಲೆ ಲವ್ ಸಾಂಗ್ 2 ಬರುತ್ತೆ, ಇನ್ನೊಂದು ಕತೆಗೆ ಬೇಕಾಗಿರುವಂಥ ಒಂದು ಥೀಮ್ ಸಾಂಗ್ ಇದೆ, ದಟ್ ವಿಲ್ ಬಿ ವೆರಿ ಎಮೋಷ್ನಲ್ ಆಗಿರುತ್ತೆ, ಆ ಒಂದು ಎಮೋಷ್ನಲ್ ಸಾಂಗ್ ಒಂದಿದೆ. ಸೊ ಈ ಥರ 4 ಸಾಂಗ್ ಇದೆ. ಸೊ ಎಲ್ಲನೂ ಗ್ರ್ಯಾಜುವಲ್ ಆಗಿ ತುಂಬ ಗ್ಲೋರಿಫೈ ಆಗಿ ಸಿನಿಮಾಗೆ ಏನು ಬೇಕೋ ಇವತ್ತಿನ ದಿನಗಳಲ್ಲಿ ಆಡಿಯನ್ಸ್ಗೆ ಏನು ಎಂಟರ್ಟೈನ್ಮೆಂಟ್ ಬೇಕೋ, ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟಲ್ಲಿ ಸಿನಿಮಾ. ಇವಾಗಿನ ಒಂದು ಇದರಲ್ಲಿ ಸಿನಿಮಾಗಳನ್ನ ನೋಡ್ಕೊಂಬರೋದ್ರಲ್ಲಿ ಒಬ್ಬ ಆಡಿಯನ್ ಪ್ಯಾಕೆಟಿಂದ 100 ರುಪೀಸ್ ತೆಗೆಯೋದೇ ದೊಡ್ಡ ಸವಾಲಾಗಿರುತ್ತೆ. ಇಷ್ಟು ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗಲೂ ಅವನ ಪ್ಯಾಕೆಟಿಂದ ಒಂದು 100 ರುಪೀಸ್ ತೆಗೆಯೋದು ಅನ್ನೋದು ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಅವ್ರಿಗೆ ಬೇಕಾಗಿರೋ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ಮತ್ತು ಅವ್ರಿಗೆ ಬೇಕಾಗಿರುವಂಥ ಮನೋರಂಜನೆಯನ್ನು ನಾವು ಮುಟ್ಸಿದ್ರೆ ಡೆಫಿನೆಟ್ಲಿ ಆಡಿಯನ್ಸು, ಅದು ಕರ್ನಾಟಕ ಜನತೆ ಯಾವತ್ತೂ ಕೈ ಹಿಡಿತಾರೆ. ವಿ ಆರ್ ದ ಬೆಸ್ಟ್ ಕ್ರಿಟಿಕ್ಸ್ ಇನ್ ಇಂಡಿಯಾ. ಆ್ಯಕ್ಚುಲಿ ಯಾವ ಸಿನಿಮಾ ಬಂದ್ರೇನು ಪರ್ಫೆಕ್ಟ್ ಕ್ರಿಟಿಕ್ಸ್ ಹೋಗೋದು ಇಲ್ಲಿಂದಾನೆ. ಸೊ ಹಂಗಾಗಿ ಈ ಕ್ರಿಟಿಕ್ಸ್ನೆಲ್ಲ ಗೆಲ್ಲೋ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿನೂ ಕೊಟ್ಟಿದ್ದಾರೆ. ಸೊ ಮತ್ತು ಕಡ್ಬೆ ಮರಮನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾವು ಖುಷಿಯಾಗಿದ್ದೀವಿ.